ಚಿತ್ರದುರ್ಗ ಜಿಲ್ಲಾ ಆಸ್ಪತ್ರೆಯಲ್ಲಿ ಭ್ರಷ್ಟಾಚಾರ ನಿಲ್ತಾ ಇಲ್ಲ ಯಾವುದೇ ಚಿಕಿತ್ಸೆಗೆ ಹೋದರೂ ಕೂಡ ಅಲ್ಲಿ ಹಣ ಕೊಡಲೇಬೇಕು ಪ್ರತಿ ರೋಗಿಗಳ ಬಳಿ ಹಣ ಪಡಿತಾರೆ ಹಾಸ್ಪಿಟಲ್ ಸಿಬ್ಬಂದಿ ಹಣ ನೀಡಿದ್ರೆ ಮಾತ್ರ ರೋಗಿಗಳಿಗೆ ಉತ್ತಮ ಸ್ಪಂದನೆ ಮಾಡ್ತಾರೆ ಹಣ ಕೊಡಲಿಲ್ಲ ಅಂತ ಅನ್ಕೊಳ್ಳಿ ಚಿಕಿತ್ಸೆ ಕೊಡಸೋಕೂ ಕೂಡ ತಡ ಮಾಡ್ತಾರೆ ಗರ್ಭಿಣಿ ಸೇರಿ ಪ್ರತಿ ಪೇಷಂಟ್ ಗಳ ಬಳಿ ಹಣ ಕೀಳ್ತಾರೆ 50 ರೂಪಾಯಿ ಆಗಿರಬಹುದು 100 ರೂಪಾಯಿ ಆಗಿರಬಹುದು 500 ರೂಪಾಯಿ ಹೀಗೆ ಮನಸಿಗೆ ಬಂದಷ್ಟು ಸಿಬ್ಬಂದಿಗಳು ಹಣ ಕೇಳ್ತಾರೆ ಚಿಕಿತ್ಸೆಗಾಗಿ ಹಣ ಕೊಡೋದನ್ನ ಅಭ್ಯಾಸ ಮಾಡ್ಕೊಂಡಿದ್ದಾರೆ ಜನ ಯಾಕಂದ್ರೆ ಅವರಿಗೆ ಚಿಕಿತ್ಸೆ ಬೇಕಾಗುತ್ತೆ ಸೋ ಹಾಗಾಗಿ ಹಣ ಕೊಡುವಂತ ಅನಿವಾರ್ಯತೆ ಚಿತ್ರದುರ್ಗ ಜಿಲ್ಲಾ ಆಸ್ಪತ್ರೆಯಲ್ಲಿ ನಿರ್ಮಾಣವಾಗಿದೆ ಚಿತ್ರದುರ್ಗ ಜಿಲ್ಲಾ ಆಸ್ಪತ್ರೆ ಸಿಬ್ಬಂದಿ ಸುಲಿಗೆಗೆ ಬ್ರೇಕ್ ಯಾವಾಗ ಅಂತ ಜನ ಪ್ರಶ್ನೆ ಮಾಡ್ತಿದ್ದಾರೆ ಸಿಬ್ಬಂದಿ ಸುಲಿಗೆ ಬಗ್ಗೆ ಗೊತ್ತಿದ್ರೂ ಕೂಡ ಅಲ್ಲಿರುವಂತ ಅಧಿಕಾರಿಗಳು ಸುಮ್ಮನಿದ್ದಾರ ಅನ್ನುವಂತ ಪ್ರಶ್ನೆ ಕೂಡ ಸದ್ಯಕ್ಕಿದೆ ಚಿತ್ರದುರ್ಗದಲ್ಲಿ ಇದು ಇನ್ನೆಷ್ಟು ವರ್ಷಗಳಿಂದ ಎಷ್ಟು ದಿನದಿಂದ ನಡೆಯತಾ ಇದೆಯೋ ಗೊತ್ತಿಲ್ಲ ಆದರೆ ಅಲ್ಲಿನ ಜನರಿಗಂತೂ ಪ್ರಾಕ್ಟೀಸ್ ಆಗಿಬಿಟ್ಟಿದೆ ಯಾಕಂದ್ರೆ ಅವರಿಗೆ ಅನಿವಾರ್ಯವಾಗಿ ಚಿಕಿತ್ಸೆಯನ್ನ ತಗೊಳ್ಳಲೇಬೇಕು ಸ್ಪೆಷಲಿ ಬಡವರು ಹಂದಿ ಸಾಕಣೆ ಮಾಡೋದು ಅತ್ಯಂತ ಲಾಭದಾಯಕ ಇವರು ನೋಡಿ ಸಾವಿರ ಹಂದಿ ಸಾಕಿ ವರ್ಷಕ್ಕೆ ಕೋಟಿ ರೂಪಾಯಿ ಲಾಭ ಮಾಡ್ತಾರೆ ನೀವು ಮಾಡಬೇಕಾ ಅವರಿಂದ ಕಲಿಬೇಕಾ ಗವರ್ನಮೆಂಟ್ ಹಾಸ್ಪಿಟಲ್ಸ್ ಗಳಿಗೆ ಹೋಗ್ತಾರೆ ಅಂತ ಬಡವರ ಹತ್ರ ಹಣ ಕೀಳ್ತಾ ಇದ್ದಾರಲ್ಲ ಈ ಸಿಬ್ಬಂದಿ ಇವರಿಗೆ ಇನ್ನೇನ್ ಹೇಳಬೇಕು ಗೊತ್ತಿಲ್ಲ ಇವರಿಗೆ ಗವರ್ನಮೆಂಟ್ ಇಂದ ಸಂಬಳ ಹೋಗ್ತಾ ಇದೆಯೋ ಇಲ್ವೋ ಅನ್ನುವಂತ ಪ್ರಶ್ನೆ ಇಂಥ ಎಲ್ಲ ಘಟನೆಗಳು ಆದಂತ ಸಂದರ್ಭದಲ್ಲಿ ಸಹಜವಾಗಿ ಮೂಡುತ್ತೆ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ ಹಣ ಪಡೆಯುತ್ತಿರುವಂತ ದೃಶ್ಯ ಇದು ಮಂಜುನಾಥ್ ಕಡೆ ತಾತ ಬಂದ್ರೆ ಇದನ್ನ ಕಳ್ಸ ಕಡೆ ಕೂಡ ಸಾಲಿ ಮಂದಿ ಹೊಸಲ್ ಕ್ಲಿನಿಕ್ಕಿಗೆ ಹೋಗಲ್ಲ ಯಾಕಂದ್ರೆ ನಾಳೆ ಆಪರೇಷನ್ ಮಾಡ್ತಾರೆ ಏನೋ ಗೊತ್ತಿಲ್ಲ ಕಡೆ ಕೂಡ ಸಾಲಿ ಮಂದಿ ಹೊಸಲ್ ಕ್ಲಿನಿಕ್ಕಿಗೆ ಹೋಗಲ್ಲ ಯಾಕಂದ್ರೆ ನಾಳೆ ಆಪರೇಷನ್ ಮಾಡ್ತಾರೆ ಏನೋ ಗೊತ್ತಿಲ್ಲ ಕಡೆ ಕೂಡ ಸಾಲಿ ಮಂದಿ ಹೊಸಲ್ ಕ್ಲಿನಿಕ್ಕಿಗೆ ಹೋಗಲ್ಲ ಯಾಕಂದ್ರೆ ನಾಳೆ ಆಪರೇಷನ್ ಮಾಡ್ತಾರೆ ಏನೋ ಗೊತ್ತಿಲ್ಲ ಕಡೆ ಕೂಡ ಸಾಲಿ ಮಂದಿ ಹೊಸಲ್ ಕ್ಲಿನಿಕ್ಕಿಗೆ ಹೋಗಲ್ಲ ಯಾಕಂದ್ರೆ ನಾಳೆ ಆಪರೇಷನ್ ಮಾಡ್ತಾರೆ ಏನೋ ಗೊತ್ತಿಲ್ಲ ಚಿತ್ರದುರ್ಗ ಜಿಲ್ಲಾಸ್ಪತ್ರೆಯ ದೃಶ್ಯವನ್ನ ತೋರಿಸ್ತಾ ಇದ್ದೀವಿ ಇದು ನ್ಯೂಸ್ ಫಸ್ಟ್ ನ ಎಕ್ಸ್ಕ್ಲೂಸಿವ್ ಅಲ್ಲಿ ಮಕ್ಕಳ ವೇಟ್ ಚೆಕ್ ಮಾಡುವಂತ ವಿಭಾಗ ಆಗಿರಬಹುದು ಅಲ್ಲಿ ನರ್ಸ್ಗಳ ವಿಭಾಗ ಆಗಿರಬಹುದು ಹೆಲ್ಪ್ ಡೆಸ್ಕ್ ಆಗಿರಬಹುದು ಪ್ರತಿಯೊಂದು ಜಾಗದಲ್ಲಿಯೂ ಕೂಡ ಜನ ಹೋದಂತಹ ಸಂದರ್ಭದಲ್ಲಿ ದುಡ್ಡು ಕೊಡಲೇಬೇಕು ದುಡ್ಡು ಕೊಡದೇ ಇದ್ರೆ ಸರಿಯಾಗಿರುವಂತ ಟ್ರೀಟ್ಮೆಂಟ್ ಸಿಗಲ್ಲ ಈ ಬಗ್ಗೆ ಮತ್ತಷ್ಟು ಲೈವ್ ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂದೇಶ್ ಸಂದೇಶ್ ಇವರೆಲ್ಲರೂ ಕೂಡ ಗವರ್ನಮೆಂಟ್ ಎಂಪ್ಲಾಯೀಸ್ ಗವರ್ನಮೆಂಟ್ ನಿಂದ ಇವರಿಗೆ ಸಂಬಳ ಸಿಗ್ತಾ ಇದೆಯೋ ಇಲ್ವರಿ ಗವರ್ನಮೆಂಟ್ ಹಾಸ್ಪಿಟಲ್ ಗೆ ಹೋಗೋರು ಬಡ ಜನರು ಅಂತ ಬಡವರ ಹತ್ರನು ಇವರು ದುಡ್ಡು ಕೇಳ್ತಿದಾರಲ್ಲ ಏನೇನ ಆಗ್ತಾ ಇದೆ ಅಲ್ಲಿ ಸಭಾ ಪ್ರಮುಖವಾಗಿ ಚಿತ್ರದುರ್ಗ ಜಿಲ್ಲಾಸ್ಪತ್ರೆ ಏನಿದೆ ಭ್ರಷ್ಟರ ಕೂಪವಾಗಿದೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಯಾಕಂದ್ರೆ ಪ್ರಮುಖವಾಗಿರುವಂತದ್ದು ಸರ್ಕಾರಿ ಆಸ್ಪತ್ರೆಗೆ ಬರೋರು ಯಾರು ಕೂಡ ಸ್ಥಿತಿವಂತರಾಗಿರ್ಬೋದು ಅಥವಾ ಆರ್ಥಿಕವಾಗಿ ಬಲಿಷ್ಠವಾಗಿರುವಂತವರು ಯಾರು ಕೂಡ ಬರೋದಿಲ್ಲ ಆದ್ರೆ ಅಂತಹವರ ಬಳಿ ಎಂತಹ ಒಂದು ಪರಿಸ್ಥಿತಿಯನ್ನ ನಿರ್ಮಾಣ ಮಾಡಿದ್ದಾರೆ ಅಂದ್ರೆ ಪ್ರತಿ ಹಂತದಲ್ಲೂ ಕೂಡ ಅಂದ್ರೆ ಆಸ್ಪತ್ರೆಯ ಒಳಗೆ ಹೋದ್ರೆ ಬರೀ ಅಲ್ಲಿರುವಂತಹ ಸಿಬ್ಬಂದಿಗಳು ಅಂದ್ರೆ ಬರೀ ಸ್ಟಾಫ್ ನರ್ಸ್ ಮಾತ್ರ ಅಲ್ಲ
ಪ್ರತಿಯೊಬ್ಬರೂ ಕೂಡ ಹಣವನ್ನ ವಸೂಲಿ ಮಾಡೋದಕ್ಕೆ ಅಥವಾ ಸುಲಿಗೆಯನ್ನ ಮಾಡೋದಕ್ಕೆ ಈಗಾಗಲೇ ನಿಂತಿರುವಂತದ್ದು ಪ್ರಮುಖವಾಗಿರುವಂತದ್ದು. ಈಗ ಅಲ್ಲಿ ಪ್ರತಿ ಹಂತದಲ್ಲೂ ಕೂಡ ಹಣವನ್ನ ಪಡೆಯುವಂತ ಕೆಲಸವನ್ನ ಆಸ್ಪತ್ರೆಯ ಸಿಬ್ಬಂದಿಗಳು ಕೂಡ ಮಾಡ್ತಾ ಇದ್ದಾರೆ. ಅದರ ಒಂದು ವಿಜುವಲ್ಸ್ ಕೂಡ ನಾವು ಗಮನಿಸಬಹುದು. ಅಂದ್ರೆ ಪ್ರತಿ ಹಂತದಲ್ಲೂ ಕೂಡ 100, 50, 1000 ಅಂದ್ರೆ ಎಲ್ಲೋ ಒಂದ್ ಕಡೆ ಈ ಕಂಪ್ಲೀಟ್ ಆಗಿ ಸುಲಿಗೆಗೆ ನೇರ ನೇರವಾಗಿ ಈಗ ಜಿಲ್ಲಾಸ್ಪತ್ರೆಯ ಸಿಬ್ಬಂದಿಗಳು ಇಳಿದಿದ್ದಾರೆ ಅನ್ನೋದು ಪರ್ಟಿಕ್ಯುಲರ್ ಆಗಿ ಈಗ ಕಾಣ್ತಾ ಇರುವಂತದ್ದು. ಅಂದ್ರೆ ಪ್ರತಿ ಪೇಷಂಟ್ ಕೂಡ ಯಾವುದೇ ಒಂದು ಗರ್ಭಿಣಿ ಆಗಿರ್ಬೋದು ಅಥವಾ ಪ್ರೆಗ್ನೆನ್ಸಿ ಇದ್ದಂತ ಸಂದರ್ಭದಲ್ಲಿ ಸರ್ಕಾರಿ ಆಸ್ಪತ್ರೆಗೆ ತೆರಳಿದಾಗ್ಲೂ ಕೂಡ ಹಣವನ್ನ ಸುಲಿಗೆ ಮಾಡ್ತಾರೆ. ಜೊತೆಗೆ ಪ್ರತಿ ಪೇಷಂಟ್ ನಿಂದಲೂ ಕೂಡ 50 ರಿಂದ 100 ರೂಪಾಯಿ ಅಂದ್ರೆ ಆ ಸಿಬ್ಬಂದಿಯ ಒಂದು ಡೆಸಿಗ್ನೇಷನ್ ಮೇಲೆ, ಈಗ ಅಲ್ಲಿರುವಂತ ಅಟೆಂಡರ್ಗೆ 50 ರೂಪಾಯಿ ಕೊಟ್ರೆ ಸ್ಟಾಫ್ ನರ್ಸ್ಗೆ 100 ರೂಪಾಯಿ ಕೊಡುವಂತ ಕೆಲಸವನ್ನ ಮಾಡ್ತಾರೆ. ಸೀನಿಯರ್ ನರ್ಸ್ಗಳಿಗೂ ಕೂಡ 500 ರೂಪಾಯಿ ಕೊಡುವಂತ ಕೆಲಸವನ್ನ ಕೂಡ ಮಾಡ್ತಾ ಇರುವಂತದ್ದು. ಪರ್ಟಿಕ್ಯುಲರ್ ಆಗಿ ಸಿಬ್ಬಂದಿಗಳು ಹಂತ ಹಂತವಾಗಿ ಹಣ ಪಡೆಯುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇದು ಕುಲಂಕುಲ ಸಾರ್ವಜನಿಕರಿಗೂ ಕೂಡ ಗೊತ್ತಿರುವಂತ ವಿಚಾರ. ಅಟ್ ದ ಸೇಮ್ ಟೈಮ್ ಸಾರ್ವಜನಿಕರು ಕೂಡ ಎಷ್ಟರ ಮಟ್ಟಿಗೆ ಹೋಗಿದ್ದಾರೆ ಅಂದ್ರೆ, ಇಲ್ಲಿ ಪ್ರಮುಖವಾಗಿ ಅವರು ಕೂಡ ದುಡ್ಡನ್ನ ಕೊಡೋದಕ್ಕೆ ಅಂದ್ರೆ ಅವರೇ ಹಣವನ್ನ ಕೊಡೋದಕ್ಕೂ ಕೂಡ ಮುಂದಾಗ್ತಾರೆ. ಅಂದ್ರೆ ಅಂತಹ ಪರಿಸ್ಥಿತಿ, ಹಣ ಕೊಡದೆ ಹೋದ್ರೆ ಸರಿಯಾದ ರೀತಿಯಲ್ಲಿ ಅವ್ರಿಗೆ ಟ್ರೀಟ್ಮೆಂಟ್ ಅನ್ನ ಕೊಡೋದಿಲ್ಲ. ಹಾಗಾಗಿ ಜನರು ಕೂಡ ಹಣವನ್ನ ಕೊಡದೆ ಹೋದ್ರೆ ಸರ್ಕಾರಿ ಆಸ್ಪತ್ರೆಯಲ್ಲೂ ಕೂಡ ನಾವು ಟ್ರೀಟ್ಮೆಂಟ್ ಅನ್ನ ಕೊಡಿಸೋದಕ್ಕ ಆಗೋದಿಲ್ಲ ಅನ್ನೋ ಒಂದು ಪರಿಸ್ಥಿತಿಗೆ ಈಗಾಗಲೇ ತಲುಪಿರುವಂತದ್ದು. ಈಗ ಸಪೋಸ್ ಒಂದು ವೇಳೆ ಜನರೇ ಕೊಟ್ಟರು ಕೂಡ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ಅಡಿಯಲ್ಲಿ ಒಂದು ಸರ್ಕಾರಿ ಸೇವೆಗೆ ಸಂಬಂಧಪಟ್ಟಂತೆ ಅದಕ್ಕೆ ಪ್ರತಿಫಲವಾಗಿ ಉಡುಗೊರೆ ರೂಪದಲ್ಲಿ ಹಣವನ್ನ ಪಡೆದ್ರು ಕೂಡ ಅಲ್ಲಿ ಕರಪ್ಷನ್ ಆಗ್ತಾ ಹೋಗುತ್ತೆ. ಹಾಗಾಗಿ ಇಲ್ಲಿ ಪರ್ಟಿಕ್ಯುಲರ್ ಆಗಿ ಇದು ಈ ಒಂದು ದೃಶ್ಯಗಳನ್ನ ನೋಡ್ತಾ ಇದ್ರೆ ಪ್ರತಿ ಹಂತದಲ್ಲೂ ಕೂಡ ಇಷ್ಟು ಕುಲ್ಲಂಕುಲ್ಲ ಹಣವನ್ನ ಸುಲಿಗೆ ಮಾಡ್ತಾ ಇದ್ದಾರೆ ಅಂದ್ರೆ ಇದು ಆಡಳಿತ ಮಂಡಳಿ ಅಥವಾ ಆರೋಗ್ಯ ಇಲಾಖೆಗೆ, ಜಿಲ್ಲಾ ಆರೋಗ್ಯ ಇಲಾಖೆಗೂ ಕೂಡ ಈ ಮಾಹಿತಿ ಗೊತ್ತಿರುತ್ತೆ. ಆದ್ರೆ ಅವರು ತಲೆ ಕೆಡಿಸ್ಕೊಳ್ತಾ ಇಲ್ಲ. ಅಂದ್ರೆ ಜನರು ಕೂಡ ಕೊಡ್ತಾ ಇದ್ದಾರೆ, ಸಿಬ್ಬಂದಿಗಳು ಕೂಡ ಪಡೆದುಕೊಳ್ತಾ ಇದೀವಿ. ಇದ್ರಲ್ಲಿ ಸಮಸ್ಯೆ ಏನಿದೆ ಅನ್ನೋ ಒಂದು ಧೋರಣೆಯಲ್ಲಿ ಅವ್ರು ಇದ್ದಾರೆ ಅನ್ನೋ ಮಾಹಿತಿಗಳು ಕೂಡ ಈಗಾಗಲೇ ಲಭ್ಯವಾಗ್ತಾ ಇರುವಂತದ್ದು. ಒಟ್ಟಾರೆಯಾಗಿ ಈ ಜಿಲ್ಲಾಸ್ಪತ್ರೆಯ ಒಂದು ಸುಲಿಗೆಯಿಂದ ಅಥವಾ ಈ ಒಂದು ಕರ್ಮಕಾಂಡದಿಂದ ನಿಜಕ್ಕೂ ಕೂಡ ಜನರು ಬೇಸತ್ತು ಹೋಗಿದ್ದಾರೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಸಭಾ. ಬಟ್ ಸಂದೇಶ್, ಜಿಲ್ಲಾಸ್ಪತ್ರೆಗಳಿಗೆ ಹಳ್ಳಿ ಹಳ್ಳಿಯಿಂದಲೂ ಕೂಡ ಬಡ ಜನರು ಬರ್ತಾರೆ, ಬಡವ್ರು ಬರ್ತಾರೆ, ಚಿಕಿತ್ಸೆ ಸಿಗುತ್ತೆ ನಮ್ಗೆ, ಕಡಿಮೆ ಬೆಲೆಯಲ್ಲಿ ಎಲ್ಲ ಕೂಡ ಆಗ್ಬಿಡುತ್ತೆ, ಫ್ರೀ ಆಗಿ ಗೌರ್ಮೆಂಟ್ ನಮಗೋಸ್ಕರ ಚಿಕಿತ್ಸೆ ನೀಡ್ತಾ ಇದೆ ಅಂತ ಹೇಳಿ. ಆದ್ರೆ ಇಲ್ಲಿ ಅವ್ರು ವಸೂಲಿಗೆ ಇಳಿದಿದಾರಲ್ಲ, ತಿಂಗಳು ಪಡೆಯುವಂತಹ ಸಂಬಳವನ್ನ ಒಂದೇ ದಿನಕ್ಕೆ ಅವ್ರು ವಸೂಲಿ ಮಾಡ್ತಾರೆ ಅಂತ ಅನ್ನಿಸ್ತಾ ಇದೆ. ಯಾಕಂದ್ರೆ ಪ್ರತಿನಿತ್ಯ 100 ಜನ ಬೇರೆ ಬೇರೆ ಭಾಗದಿಂದ ಈ ಜಿಲ್ಲಾಸ್ಪತ್ರೆಗಳಿಗೆ ವಿಸಿಟ್ ಮಾಡ್ತಾರೆ ಟ್ರೀಟ್ಮೆಂಟ್ಗೋಸ್ಕರ. ಸಭಾ, ಖಂಡಿತವಾಗ್ಲು. ಯಾಕಂದ್ರೆ ನಾನಾಗ್ಲೇ ಹೇಳಿದಾಗೆ ಸ್ಥಿತಿವಂತರು ಯಾರು ಕೂಡ ಅಂದ್ರೆ ತುಂಬಾ ಸ್ಥಿತಿವಂತರಾಗಿರ್ಬೋದು ಅಂತವ್ರು ಯಾರು ಕೂಡ ಇಲ್ಲಿಗೆ ಬರೋದಿಲ್ಲ. ಅಂದ್ರೆ ಪ್ರಮುಖವಾಗಿರುವಂತದ್ದು ಸ್ಥಿತಿವಂತರು ಸರ್ಕಾರಿ ಆಸ್ಪತ್ರೆಗಳಿಗೆ ಬರೋದಿಲ್ಲ. ಹಾಗಾಗಿ ಇಲ್ಲಿ ಪ್ರಮುಖವಾಗಿರುವಂತಹ ವಿಚಾರ ಅಂದ್ರೆ ಜನರಿಗೆ ಇರುವಂತಹ ನಂಬಿಕೆ, ಅಂದ್ರೆ ಜಿಲ್ಲಾಸ್ಪತ್ರೆಗೆ ನಾವು ಹೋದ್ರೆ ಅಲ್ಲಿ ಟ್ರೀಟ್ಮೆಂಟ್ ಸಿಗುತ್ತೆ ಅಥವಾ ಉಚಿತವಾಗಿ ಟ್ರೀಟ್ಮೆಂಟ್ ಸಿಗುತ್ತೆ ಅನ್ನೋ ಒಂದು ನಂಬಿಕೆ ಏನಿದೆ, ಆ ನಂಬಿಕೆಯನ್ನ ಜಿಲ್ಲಾಸ್ಪತ್ರೆಯ ಸಿಬ್ಬಂದಿಗಳೇ ಈಗಾಗಲೇ ಹಾಳು ಮಾಡ್ಕೊಂಡಿದ್ದಾರೆ. ಜೊತೆಗೆ ಇದಲ್ದೆ ಕೂಡ ಸಾಕಷ್ಟು ವಿಚಾರಗಳು ಅಂದ್ರೆ ಅಲ್ಲಿ ಒಳಗಡೆ ಹೋದಂತ ಸಂದರ್ಭದಲ್ಲಿ ಲ್ಯಾಬ್ಗೆ ಸಂಬಂಧಪಟ್ಟಂತೆ ಅಂದ್ರೆ ಲ್ಯಾಬ್ ಟೆಸ್ಟ್ ಅನ್ನ ಮಾಡಿಸೋದಕ್ಕೆ ಅಥವಾ ಬ್ಲಡ್ ಸ್ಯಾಂಪಲ್ಸ್ ಅನ್ನ ಕೊಡುವಂತ ಸಂದರ್ಭದಲ್ಲೂ ಕೂಡ ಹೊರಗಡೆ ಖಾಸಗಿ ಆಸ್ಪತ್ರೆಗೆ ಅವ್ರು ಕಳಿಸ್ತಾರೆ ಅನ್ನೋ ಒಂದು ಆರೋಪಗಳು ಕೂಡ ಕೇಳ್ಬರ್ತಾ ಇದೆ. ಅದರ ಜೊತೆಯಲ್ಲಿ ಪ್ರತಿಯೊಂದು ಟ್ರೀಟ್ಮೆಂಟ್ಗೂ ಕೂಡ ಅಂದ್ರೆ ಒಂದು ಫಾರ್ಮ್ ಅನ್ನ ಫಿಲ್ ಮಾಡಬೇಕು ಅಂದ್ರೆ ಅಂತ ಸಂದರ್ಭದಲ್ಲೂ ಕೂಡ 50 ರೂಪಾಯಿಯನ್ನ ಕೊಡಬೇಕು. ಜೊತೆಗೆ ಒಳಗಡೆ ಹೋದ್ರು ಕೂಡ ಯಾರಾದ್ರೂ ಒಬ್ಬರು ಟ್ರೀಟ್ಮೆಂಟ್ ಅನ್ನ ಕೊಟ್ರೆ ಅವ್ರಿಗೆ 100 ರಿಂದ 500 ರೂಪಾಯಿಯನ್ನ ಕೊಡಬೇಕು. ಈ ರೀತಿಯ ಒಂದು ಪರಿಸ್ಥಿತಿ ಕೂಡ ನಿರ್ಮಾಣವಾಗಿದೆ. ಜೊತೆಗೆ ಅಲ್ಲಿರುವ ಏನು ಹಳ್ಳಿಗಳಿಂದ ಸಾಕಷ್ಟು ಜನ ಬಡವರು ಕೂಡ ಬರ್ತಾರೆ, ಆರ್ಥಿಕವಾಗಿ ಯಾರು ಸಬಲರಿರೋದಿಲ್ವೋ ಅಂತವ್ರು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಅಲ್ಲಿಗೆ ಬರ್ತಾರೆ. ಆದ್ರೆ ಇಲ್ಲಿ ಪ್ರಮುಖವಾಗಿರುವಂತದ್ದು ಉಚಿತವಾಗಿ ಟ್ರೀಟ್ಮೆಂಟ್ ಅನ್ನ ಸಿಗುತ್ತೆ ಅನ್ನೋ ನಂಬಿಕೆಯಲ್ಲಿ ಸಾರ್ವಜನಿಕರು ಕೂಡ ಬರ್ತಾರೆ. ಆದ್ರೆ ಇಲ್ಲಿ ಪ್ರಮುಖವಾಗಿರುವಂತದ್ದು ಈ ರೀತಿಯ ಒಂದು ಭ್ರಷ್ಟ ವ್ಯವಸ್ಥೆಯನ್ನ ಅಥವಾ ಒಳಗಡೆ ಕುಲಂಕುಲ್ಲ ಇಷ್ಟು ಓಪನ್ ಆಗಿ ಹಣವನ್ನ ಪಡಿತಾ ಇದ್ದಾರೆ. ಜೊತೆಗೆ ಜನರು ಯಾವನ್ನ ಅಂದ್ರೆ ಇಲ್ಲಿ ಖಾಸಗಿ ಆಸ್ಪತ್ರೆಯಲ್ಲಿ ಎಷ್ಟು ಹಣ ಕೊಟ್ಟಿವೋ ಅದಕ್ಕಿಂತ ಒಂದು ಕುಟಿತ ಸಿಬ್ಬಂದಿಗಳಿಗೆ ಇಷ್ಟಿಷ್ಟು ಹಣವನ್ನ ಕೊಡ್ಲೇಬೇಕು ಅನ್ನೋ ಒಂದು ಮನಸ್ಥಿತಿಯನ್ನ ಇಟ್ಕೊಂಡು ಬರ್ತಾ ಇದ್ದಾರೆ. ಯಾಕಂದ್ರೆ ಸಾಕಷ್ಟು ವರ್ಷಗಳಿಂದ ಕೂಡ ಆ ಜಿಲ್ಲಾ ಆಸ್ಪತ್ರೆಯಲ್ಲಿ, ಚಿತ್ರದುರ್ಗ ಜಿಲ್ಲಾ ಆಸ್ಪತ್ರೆಯಲ್ಲಿ ಇದೇ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ. ಅಲ್ಲಿರುವಂತ ಆರೋಗ್ಯ ಇಲಾಖೆ ಕೂಡ ಕಣ್ಮುಚ್ಚಿಕೊಳ್ತಿಕೊಂಡಿದೆ. ಜೊತೆಗೆ ಈಗಾಗಲೇ DS ರಂಗನಾಥ್ ಅವ್ರು ಏನಿದ್ದಾರೆ ಅವರ ಮೇಲೂ ಕೂಡ ಸಾಕಷ್ಟು ಆರೋಪಗಳು ಕೇಳಿ ಬರ್ತಾ ಇದೆ. ಅಂದ್ರೆ ಅವ್ರಿಗೆ ವಿಚಾರಗಳು ಗೊತ್ತಿದ್ರು ಕೂಡ, ಅವ್ರಿಗೆ ಗೊತ್ತಿರುವಂತೆ ಹಣವನ್ನ ಪಡೆದ್ರು ಕೂಡ ಅವ್ರು ಯಾವುದೇ ರೀತಿಯ ಕ್ರಮವನ್ನ ತೆಗೆದುಕೊಳ್ತಾ ಇಲ್ಲ ಅನ್ನೋ ಒಂದು ಆರೋಪಗಳು ಕೂಡ ಈಗಾಗಲೇ ಸಾರ್ವಜನಿಕ ವಲಯದಲ್ಲೂ ಕೂಡ ಕೇಳಿ ಬರ್ತಾ ಇದೆ. ಒಟ್ಟಾರೆಯಾಗಿ ಉಚಿತವಾಗಿ ಅಥವಾ ಸರ್ಕಾರಿ ಆಸ್ಪತ್ರೆ ಅಂತ ಏನು ಈಗಾಗಲೇ ಹೆಸರಿತ್ತು ಜಿಲ್ಲಾಸ್ಪತ್ರೆಗೆ, ಆ ಹೆಸರನ್ನ ಚೇಂಜ್ ಮಾಡಿ
ಭ್ರಷ್ಟರ ಕೂಪ ಅಥವಾ ಹಣ ಇಲ್ಲದೆ ಒಳಗಡೆ ಬಿಡೋದಿಲ್ಲ ಈ ಜಿಲ್ಲಾಸ್ಪತ್ರೆಯಲ್ಲಿ ಅನ್ನೋ ಒಂದು ಹೆಸರು ಕೂಡ ಈಗಾಗಲೇ ಚಿತ್ರದುರ್ಗ ಜಿಲ್ಲಾಸ್ಪತ್ರೆಗೂ ಕೂಡ ಬಂದಿರುವಂತದ್ದು. ಹಾಗಾಗಿ ಮುಂದಿನ ಹಂತದಲ್ಲಿ ಜನರಿಗೆ ಇರುವಂತಹ ನಂಬಿಕೆ, ಯಾಕಂದ್ರೆ ಜನರ ಸೇವೆಗಾಗಿ ಈ ಒಂದು ಸರ್ಕಾರಿ ಆಸ್ಪತ್ರೆಗಳನ್ನ ಮಾಡಿರೋದ್ರಿಂದ ಜನರಿಗೆ ನಂಬಿಕೆ ಬರುವಂತಹ ಹಿನ್ನೆಲೆಯಲ್ಲಿ, ಜೊತೆಗೆ ಅಲ್ಲಿ ಅಲ್ಲಿ ಸುಲಿಗೆ ಕಡಿಮೆ ಆಗುವಂತಹ ನಿಟ್ಟಿನಲ್ಲಿ ಯಾವ ರೀತಿ ಕ್ರಮವನ್ನ ಅಲ್ಲಿನ ಆರೋಗ್ಯ ಇಲಾಖೆ ತೆಗೆದುಕೊಳ್ಳುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಧನ್ಯವಾದ ಸಂದೇಶ್. ಡೀಟೇಲ್ಸ್ಗಾಗಿ ನ್ಯೂಸ್ ಫಸ್ಟ್ ಪ್ರತಿಕ್ಷಣಾ.